ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ನಾನು ನನ್ನ ಕರ್ಕೊಂಡು ಹೋಗ್ಬೇಕ್ರೆ ಪರವಾಗಿಲ್ಲ, ನಿಮ್ದಮ್ಮಯ್ಯ ಅಂತೀನಿ. ಆಸ್ಪತ್ರೆಯಲ್ಲಿ ದೇವಸ್ಥಾನ ಇರ್ಬೇಕಲ್ವಾ, ಅಲ್ಲಿ ಕರ್ಕೊಂಡು ಹೋಗಮ್ಮ, ಅಲ್ಲಿ ಕರ್ಕೊಂಡು ಹೋಗು. ನನ್ ಮಗಳಿಗೆ ನನ್ನ ಅವಶ್ಯಕತೆ ಇದೆ, ಕರ್ಕೊಂಡು ಹೋಗು ಮಗಳೇ. ಚಿನ್ನೋರೆ ಎಚ್ಚರ ಮಾಡ್ಕೊಡಿ, ಚಿನ್ನೋರೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡಿ, ಈ ಕಡೆ ಬನ್ನಿ. ಓ ಮೈ ಗಾಡ್, ಉಸಿರಾಡ್ತಾ ಇಲ್ಲ. ಅಮ್ಮ ಅಮ್ಮ, ನನ್ ಚಿನ್ನೋಗೇನು ಆಗ್ಬಾರ್ದು, ನನ್ ಚಿನ್ನೋಗೇನು ಆಗ್ಬಾರ್ದು. ಅವಳನ್ನ ಕಾಪಾಡೋ ಭಾರ ನಿಂದು. ನನ್ ಜೀವ ತಗೋ, ನನ್ ಜೀವ ತಗೋ. ಆ ಮಗುಗೇನು ಆಗ್ತಾರೆ, ಮಗುಗೇನು ಆಗ್ತಾರೆ. ಕಾಪಾಡು ಲಕ್ಷ್ಮೀರೇ, ಎಚ್ಚರ ಮಾಡ್ಕೊಳ್ಳಿ. ಲಕ್ಷ್ಮೀರೇ ಎದ್ದೇಳಿ, ನಿಮ್ಮ ಅಕ್ಕ ಸುದ್ದಿ ಬರ್ತಾ ಇದ್ದಾಳೆ, ಗಾಬರಿ ಆಗಂಥದ್ದು ಏನೂ ಇಲ್ಲ. ಲಕ್ಷ್ಮೀರೇ ಪ್ಲೀಸ್ ಎದ್ದೇಳಿ. ಲಕ್ಷ್ಮೀರೇ ಲಕ್ಷ್ಮೀರೇ ಎದ್ದೇಳಿ, ನಿಮ್ಮ ಅಕ್ಕ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ವೇಕ್ ಅಪ್ ಲಕ್ಷ್ಮಿ. ಡಾಕ್ಟರ್ ಇದೇ ಇದೇ ಹಾಸ್ಪಿಟಲ್. ಚಿನ್ನು ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋದ್ಲು? ಒಳ್ಳೇದನ್ನ ದೂರ ಮಾಡೋದಕ್ಕೆ ಕೆಟ್ಟದ್ ಯಾವಾಗ್ಲೂ ಕಾಯ್ತಾ ಇರತ್ತೆ. ನಮ್ ಚಿನ್ನಗಾಗಿರೋದು ಅದೇ ಗತಿ. ಚಿನ್ನದ ಸೂಜಿ ಅಂತ ಕಣ್ಣಕ್ ಚುಚ್ಕೊಳ್ಳೋದಕ್ ಆಗಲ್ಲ, ಯಾವ್ದನ್ನ ಎಲ್ಲಿ ಇಡ್ಬೇಕೋ ಅಲ್ಲೇ ಇಡ್ಬೇಕು. ಅದ್ರಿಂದ ಅಪಾಯ ಆಗುತ್ತೆ ಅಂತ ಗೊತ್ತಾದ್ರೆ ಕಿತ್ತು ಬಿಸಾಕ್ಬೇಕು. ಗಂಟ್ಲು ಕ್ಯಾನ್ಸರ್ ಅಂತ ಕುತ್ತಿಗೆ ಕುಯ್ಕೊಳಕ್ ಆಗತ್ತ? ಮೈ ತುಂಬಾ ಹರಡಿದ್ರೆ ಪ್ರಾಣನು ಹೋಗುತ್ತೆ. ಎಲ್ರಿಗೂ ಕೆಟ್ಟ ಕಾಲ ಬಂದೇ ಬರುತ್ತೆ, ಹಾಗಂತ ಯಾರಿಗೂ ಕೆಟ್ಟ ಕಾಲ ಬರಬಾರ್ದು ಅಂತ ಬಯಸೋದು ಒಳ್ಳೇದು. ನನಗೆ ಕೆಟ್ಟ ಕಾಲ ಬಂದಾಗ ನಾನ್ ನೋಡ್ಕೋತೀನಿ. ಸ್ಟಾಪ್ ಇಟ್. ಯಾಕಿಬ್ರು ಹೀಗ್ ಮಾತಾಡ್ತಿದ್ದೀರಾ? ಏನ ನಿಮಗೆ? ಮಮ್ಮಿ, ಚಂದು ನನ್ ಗಂಡ, ನಿನ್ನ ಅಳಿಯ, ಅವ್ನ್ ಈ ರೀತಿ ನಾ ಮಾತಾಡೋದು?
ಚಂದು, ನಿನ್ ಹಿರಿಯರಿಗೆ ತುಂಬಾ ಮರ್ಯಾದೆ ಕೊಟ್ಟು ಮಾತಾಡ್ತೀಯ, ಏನಾಗಿದೆ ನಿನ್ಗೆ ಇವತ್ತು? ಅಂಡ್ ಶೀಸ್ ಮೈ ಮದರ್, ಅಂದ್ರೆ ನಿನಗೂ ತಾಯಿನೇ ತಾನೆ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಅದ್ ನನಗೂ ಗೊತ್ತು ಶ್ರುತಿ, ಆದ್ರೆ ಅತ್ತೆ ನಂಬ್ಕೊಂಡ್ರೆ ಸಿದ್ಧಾಂತಗಳನ್ನ ನಾನ್ ನಂಬ್ಕೊಳಕಾಗಲ್ಲ, ಹಾಗೆ ನಾನ್ ನಂಬಿರೋದನ್ನು ಅವ್ರು ನಂಬಬೇಕು ಅನ್ನೋದ್ರಲ್ಲಿ ಯಾವ ಅರ್ಥನೂ ಇರಲ್ಲ. ಆದ್ರೆ ತಾವು ನಂಬ್ಕೊಂಡಿದ್ದನ್ನೇ ನಿಜ ಅಂತ ಅನ್ಕೊಂಡು ಇನ್ನೊಬ್ರು ನೋವು ಹಾಗೋ ಹಾಗೆ ನಡ್ಕೊಳ್ಳೋದು ಸರಿಯಲ್ಲ. ಹಾಗೊಂದ್ ವೇಳೆ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಐ ಆಮ್ ವೆರಿ ಸಾರಿ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು ಕಡೆ. ನೀವು ನೋಡಿರೋ ಜೀವನಕ್ಕಿಂತ ಎರಡ್ ಪಟ್ಟು ಜೀವನ ನಾನ್ ನೋಡಿದ್ದೀನಿ. ಆ ಅನುಭವ ನನಗ್ ಚೆನ್ನಾಗಿ ಪಾಠ ಕಲ್ತಿದೆ. ನನ್ನ ಮಗಳಿಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಯಾರನ್ನ ಬೇಕಾದ್ರೂ ಎದುರು ಹಾಕೋತೀನಿ. ಹೆಂಡತಿಗೋಸ್ಕರನೇ ಗಂಡ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಜನರೇಷನ್ ಈಗಿಲ್ಲ ಕಡೆ. ಯಾಕೆ ಇವರಿಬ್ರು ಈ ರೀತಿ ಮಾತಾಡ್ತಿದ್ದಾರೆ? ಚೆನ್ನು ಮನೆ ಬಿಟ್ಟು ಹೋಗೋದಕ್ಕೆ ಮಮ್ಮಿ ಕಾರಣನ? ನೋಡಿ ರಿಲ್ಯಾಕ್ಸ್, ನೋಡಿ ಸೆಕ್ಯೂರಿಟಿಗೆ ನನ್ನ ಕ್ಯಾಬಿನಿಗೆ ಬರೋದಕ್ಕೆ ಹೇಳಿ, ಹಾಗೆ ಪೊಲೀಸಿಗೆ ಫೋನ್ ಮಾಡಿ. ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಕೋಟ್ ಹಾಕೊಂಡು ಕೊಲೆಗಾರ ಬರ್ತಾನೆ ಅಂದ್ರೆ ಏನರ್ಥ? ಇವ್ರಿಗಾಗೋ ರೀತಿ ಇನ್ಯಾರಿಗೂ ಯಾವತ್ತೂ ಆಗ್ಬಾರ್ದು. ಹೋಗಿ ಬೇಗ. ನಿಮ್ಮನ್ನ ಕೊಲೆ ಮಾಡಕ್ಕೆ ಯಾರೋ ಟ್ರೈ ಮಾಡ್ತಾ ಇದ್ದಾರೆ, ನಿಮಗೆ ಯಾರು ಅಂತ ಗೊತ್ತಿರಲೇಬೇಕು. ಅವ್ರು ಯಾರು, ನಿಮಗೂ ಅವ್ರಿಗೂ ಏನು ದ್ವೇಷ? ಅವ್ರು ಯಾರು ಏನು ನಿಜವಾಗ್ಲೂ ಗೊತ್ತಿಲ್ಲ. ಜಗತ್ತಿನ ಸಹವಾಸನೇ ಬೇಡ ಅಂತ ನಾನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನಿಮಗೊಂದು ಮಾತು ಹೇಳಲ್ಲ, ಈ ಜಗತ್ತನ್ನು ನಾವು ಎಷ್ಟೇ ದ್ವೇಷಿಸ್ಬೋದು, ಆದರೆ ಕೊನೆಯಲ್ಲಿ ನಾವು ಬದುಕಬೇಕಾಗಿರೋದು ಇದೇ ಜಗತ್ತಲ್ಲಿ. ಎಲ್ರೂ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಯಾಕೆ, ಏನು ತೊಂದರೆ ಅಂತ ಕೇಳ್ಬೋದಾ? ಇಟ್ಸ್ ಓಕೆ, ಹೇಳಲೇಬೇಕಂತ ಏನಿಲ್ಲ. ನಮ್ಮ ಮನಸ್ಸಿಗೆ ನೋವಾಗಿದ್ರೆ ನಾನು ಕೇಳೋದೂ ಇಲ್ಲ. ಅಳ್ಬೇಡಿ ಪ್ಲೀಸ್. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶ್ರುತಿ ಚಂದು ಎಲ್ಲ ಬರ್ತಾ ಇದ್ದಾರೆ. ನಂಗೊಂದು ಸಹಾಯ ಮಾಡ್ತೀರಾ? ಪ್ಲೀಸ್ ಶೋ, ಅದೇನಾಗ್ಬೇಕಂತ ಹೇಳಿ, ಖಂಡಿತವಾಗ್ಲೂ ನನ್ನ ಕೈಯಲ್ಲ ಅದನ್ನ ಹೆಲ್ಪ್ ಮಾಡ್ತೀನಿ. ಗೊಂಬೆ ಅಕ್ಕ ಬರೋದಕ್ಕೆ ಮುಂಚೆ ಆಸ್ಪತ್ರೆಯಿಂದ ಹೊರಗಡೆ ಹೋಗ್ಬೇಕು. ನಿಮ್ ತಮ್ಮಯ್ಯ ಅದಡಿ ಇದೊಂದು ಸಹಾಯ ಮಾಡಿ. ನಿಮ್ ಸಹಾಯನ ಜೀವನ ಪರ್ಯಂತ ಮರೆಯಲ್ಲ. ನೋಡಿ, ಫ್ಯಾಮಿಲಿ ಅಂದಾದ್ಮೇಲೆ ಡಿಫ್ರೆನ್ಸಸ್ ಕ್ಲಾಶಸ್ ಬಂದೇ ಬರುತ್ತೆ, ಹಾಗಂತ ಸಂಬಂಧನೇ ಕಟ್ ಮಾಡಿ ಹೋಗ್ತಾ ಇರುತ್ತ. ಕಡಿದು ಹಾಕಿದ ತಕ್ಷಣ ಸಂಬಂಧಗಳು ದೂರ ಆಗುವ ಹಾಗಿದ್ರೆ ಜಗತ್ತಲ್ಲಿ ಯಾವ ಸಂಬಂಧಗಳು ಉಳಿತಾನೆ ಇರಲಿಲ್ಲ. ಯೋಚನೆ ಮಾಡಿ, ಜಗತ್ತಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅದು ನೀವೇ ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೋದಲ್ವಾ? ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನೋಡಿ, ನಿಮ್ಮ ತಮ್ಮಯ್ಯ ಅಂತ ದಯವಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ.
ಶ್ರುತಿ, ನಮ್ಮ ಮಗು ಅಷ್ಟೇ ಅಲ್ಲ, ಚಿನ್ನು ಅಷ್ಟೇ ಇಂಪಾರ್ಟೆಂಟು. ಚಿನ್ನು ಯಾವುದೇ ಕಾರಣಕ್ಕೂ ನಾವು ಕಳ್ಕೋಬಾರ್ದು, ನಾವು ಕಳ್ಕೋಬಾರ್ದು. ಹೌದು ಚಂದ್ರೆ, ನನ್ನ ತಂಗಿನ ದೂರ ಹೋಗೋದಕ್ಕೆ ನಾನು ಬಿಡೋದಿಲ್ಲ, ಅವಳು ಯಾವಾಗಲೂ ನನ್ನ ಜೊತೆ ಇರಬೇಕು. ಮಮ್ಮಿ, ಚಿನ್ನು ಪ್ರೆಗ್ನೆಂಟ್ ಅಂತೆ, ನೀನು ಅಜ್ಜಿ ಆಗ್ತಿದ್ಯಾ? ಹ್ಞೂ ಕಡೆ ಗೊಬ್ಬೆ, ಸಾರಿ ಕಡೆ, ನನ್ನನ್ನು ಕ್ಷಮಿಸ್ಬಿಡು. ಸಾರಿನಾ? ಯಾಕೆ ಮಮ್ಮಿ, ಏನಾಯ್ತು? ಗೊಬ್ಬೆ, ಅದು ಅವಳು ಅವಳು ಮನೆ ಬಿಟ್ಟು ಹೋಗಿರೋ ವಿಷಯ ನನಗೆ ಗೊತ್ತಿತ್ತು ಕಡೆ, ನಾನೇ ನಿನಗೆ ಹೇಳಲಿಲ್ಲ. ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನೀನು ಮನೇಲಿರೋ ಅವಶ್ಯಕತೆ ಇಲ್ಲ ಅಂತ ನಾನೇ ಹೇಳಿಬಿಟ್ಟೆ. ಅಂದ್ರೆ ಚಿನ್ನ ಮನೆಯಿಂದ ಆಚೆ ಕಳ್ಸಿದ್ ನೀನ? ಹಾಗಲ್ಲ ಗೊಬ್ಬೆ, ಅದು ಅವಳ ಸ್ವಾರ್ಥ ಬಯಸೋದಕ್ಕೂ ಒಂದ್ ಲಿಮಿಟ್ ಅಂತ ಇರತ್ತೆ. ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅವಳ ಮನೆಯಿಂದ ಹೇಗ್ ಕಳ್ದೆ ನೀನು? ತಪ್ಪಾಯ್ತು ಕಡೆ, ತಪ್ಪಾಯ್ತು. ಪ್ಲೀಸ್, ಅವಳು ಪ್ರೆಗ್ನೆಂಟ್ ಅಲ್ಲ ಅನ್ಕೊಂಡು ನೋಡು ಗೊಂಬೆ, ಅವಳ ಹೊಟ್ಟೆಲಿ ನಮ್ಮ ಮೊಮ್ಮಗು ಬೆಳೀತಾ ಇದೆ. ಅವಳು ಎಲ್ಲೇ ಇದ್ರು ನಾವು ಹುಡ್ಕೊಂಡು ಬರೋಣ ಕಡೆ. ಅವಳನ್ನ ನಮ್ಮನೆ ಕರ್ಕೊಂಡು ಹೋಗೋಣ, ಕರ್ಕೊಂಡು ಹೋಗೋಣ. ಒನ್ಸ್ ಅಗೇನ್ ಮತ್ತೆ ನಿಮ್ ಬುದ್ಧಿ ನೀವು ತೋರಿಸಿದ್ರಲ್ಲ ಅತ್ತೆ, ನಿಮ್ಮ ಲಾಭಕ್ಕಾದ್ರೆ ನೀವು ಯಾರನ್ನ ಬೇಕಾದ್ರೂ ಮನೇಲಿ ಇಟ್ಕೋತೀರಾ, ಅದೇ ನಿಮ್ ಲಾಭಕ್ಕಿಲ್ಲ ಅಂದ್ರೆ ನೀವು ಯಾವಾಗ ಯಾರನ್ನ ಬೇಕಾದ್ರೂ ಆಚೆ ಹಾಕ್ತೀರಾ ಅಲ್ವಾ? ಶ್ರುತಿ, ನಾನು ಹೊರಗಡೆ ಹೋಗಿ ನೋಡ್ತೀನಿ, ನೀನು ಹಾಸ್ಪಿಟಲ್ ಅಲ್ಲೇ ನೋಡು, ಅವಳು ಇಲ್ಲೇ ಎಲ್ಲೋ ಇರ್ತಾಳೆ, ಜಾಸ್ತಿ ದೂರ ಹೋಗಿರಲ್ಲ. ನೋಡಿ, ನೀವು ಕಣ್ಣೀರು ಹಾಕೊಂಡು ನನಗೆ ಆಗಲ್ಲ ಅಂತ ದೂರ ಹೋಗೋಕ್ಕಿಂತ ನೀವು ಸ್ಟ್ರಾಂಗ್ ಆಗಿರೋದು ಮುಖ್ಯ, ಸಿಚುವೇಶನ್ಸ್ನ ಫೇಸ್ ಮಾಡೋದು ಮುಖ್ಯ, ಮುಂದಾಗೋ ತೊಂದರೆಯನ್ನ ತಪ್ಪಿಸೋದು ಮುಖ್ಯ. ಹೌದು, ಕುಬುದ ಚಿಕ್ಕಿ ವಿಷಯನ ನನ್ನ ಅಪ್ಪಾಜಿ ತವ ಹೇಳಲೇಬೇಕು. ಅಪ್ಪಾಜಿಗೆ ಹೇಳದೆ ಹೋದ್ರೆ ಅಕ್ಕನ ಆ ರಾಕ್ಷಸಿ ಅದೇನು ಮಾಡಿಬಿಡ್ತಾಳೋ. ಹೌದು, ನೀವ್ ಹೇಳೋದೇ ಸರಿ, ನನ್ ಗಟ್ಟಿಯಾಗಿರ್ಬೇಕು. ಹುಳಿ ಹಿಂಡೋರು ನನ್ನ ಅಕ್ಕನ ಜೀವನದಲ್ಲಿ ಆಟ ಆಡ್ಬಾರ್ದು, ಅವಳ ಜೀವನ ನರಕ ಆಗ್ಬಾರ್ದು. ಅವಳು ಚೆನ್ನಾಗಿರ್ಬೇಕು, ನಾನ್ ಹೇಗಿದ್ರು ಪರವಾಗಿಲ್ಲ, ನನ್ ಗೊಂಬೆ ಅಕ್ಕ ಚೆನ್ನಾಗಿರ್ಬೇಕು. ಏನಾಯ್ತ್ರಿ ನಿಮ್ಗೆ? ಯಾಕೋ ದಾವ ಆಗ್ತಾ ಇತ್ತೆ, ಸ್ವಲ್ಪ ನೀರ್ ತಂದು ಕೊಡ್ತೀರಾ? ಒಂದ್ ನಿಮಿಷ, ನಿಮ್ ಫೋನ್ ಕೊಡ್ತೀರಾ? ಒಂದ್ ಫೋನ್ ಮಾಡ್ಬೇಕು. ಯಾ ಶೋ. ಹಲೋ ಅಪ್ಪಾಜಿ. ಅಪ್ಪಾಜಿ, ನಾನು ಅಪ್ಪಾಜಿ. ಚಿನ್ನು, ಎಲ್ಲ ಮಾಹಿತಿಯಾ? ನೋಡು ಚಿನ್ನು, ಯಾರು ಏನೇ ಹೇಳಿದ್ರು ಕೇಳಬಾರ್ದು, ನೀನು ಮನೆ ಬಿಟ್ಟು ಮಾತ್ರ ಹೋಗ್ಬಾರ್ದು, ಆಯ್ತಾ? ನೀನು ಎಲ್ಲಿದ್ಯಾ ಹೇಳು, ಅಲ್ಲಿಗೆ ನಾನೇ ಬರ್ತೀನಿ. ಈಗ ಹೇಳು ಎಲ್ಲಿದ್ಯಾ? ಬೇಡಿ ಅಪ್ಪಾಜಿ, ನೀನು ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ. ನನ್ನ ಮನೆಗೆ ವಾಪಸ್ ಬರಕ್ಕಿಲ್ಲ ಅಪ್ಪಾಜಿ. ನನ್ ಹೋಗೋದಕ್ಕೆ ಮುಂಚೆ ನಿಮ್ಗೊಂದ್ ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ಏನಮ್ಮ ಅದು? ಹೇ ಶ್ರುತಿ. ಹೇ ರಮಣ್. ಹಾಯ್, ಹೌ ಯು ಡೂಯಿಂಗ್? ಗುಡ್, ಹೌ ಆರ್ ಯು? ಐ ಆಮ್ ಗುಡ್, ಐ ಆಮ್ ಗುಡ್. ನನ್ ತಂಗಿನ ಹಾಸ್ಪಿಟಲೈಸ್ ಮಾಡಿದೆ ಅಂತ ಹೇಳಿದ್ಯಲ್ಲ, ಎಲ್ಲಿ ಅವಳು? ಅಯ್ಯೋ, ಅವ್ರು ನೋಡಿದ್ರೆ ಹೇಳ್ಬೇಡಿ ಅಂತಾರೆ, ಇವಳು ನೋಡಿದ್ರೆ ತಂಗಿ ಎಲ್ಲಿ ಅಂತ ಕೇಳ್ತಾಳೆ, ಏನ್ ಮಾಡ್ಲಿ? ಅವಳು ಎಲ್ಲಿದ್ದಾಳೆ? ಅವಳಿಗೆ ಏನು ಆಗಿಲ್ಲ ತಾನೆ? ರಮಣ್ ಎಲ್ಲಿದ್ದಾಳೆ ಅಂತ ಹೇಳು. ಯಾವ್ದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಮನೆ ಬಿಟ್ಟು ಹೋಗಿದ್ದಾಳೆ, ಆದ್ರೆ ಇಂಥ ಪರಿಸ್ಥಿತಿನಲ್ಲಿ ಹೊರಗೆ ಹೋಗ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಈ ಸ್ಥಿತಿ ಇಲ್ಲ ಅಂದ್ರೆ ಶೀಸ್ ಪ್ರೆಗ್ನೆಂಟ್. ವಾಟ್?
ಹೌದು ರಮಣ್, ಶಿ ಇಸ್ ಪ್ರೆಗ್ನೆಂಟ್. ನನ್ನ ಮಗಳು ಅಳಿಯನ್ ಮಗುನ ಅವಳು ಹೆತ್ ಕೊಡ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ಇದಕ್ಕಿಂತ ಸೆಲ್ಫ್ಲೆಸ್ ಆಗಿರೋ ಹುಡುಗಿನ ನೋಡಕ್ ಸಾಧ್ಯನೇ ಇಲ್ಲ. ಶಿ ಇಸ್ ಸೋ ಸೆಲ್ಫ್ಲೆಸ್ ಶ್ರುತಿ. ಹೌದು ಕಣೋ, ಅವಳು ಯಾವಾಗ್ಲೂ ಹಾಗೇನೆ. ಅವಳ ಬಗ್ಗೆ ಅವಳು ಯೋಚನೆ ಮಾಡಲ್ಲ, ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಅವಳು ಎಲ್ಲಿದ್ದಾಳೆ ಹೇಳು. ಹೊರಗಡೆ ಒಂದು ದೇವಸ್ಥಾನ ಇದೆ, ಅವ್ರು ಅಲ್ಲೇ ಕೂತ್ಕೊಂಡಿದ್ದಾರೆ. ಬನ್ನಿ ಹೋಗೋಣ. ಬನ್ನಿ ಹೇಳ್ತೀನೋ, ಏನ್ ವಿಷಯ? ನನಗೇನು ಕೇಳಿಸ್ತಾ ಇಲ್ಲಮ್ಮ. ಚಿನ್ನು, ನೀನೇನು ಹೇಳ್ತಿದ್ರು ನನಗೆ ಕೇಳಿಸ್ತಾ ಇಲ್ಲ. ಅಪ್ಪಾಜಿ ಕೇಳಿಸ್ತಾಯ್ತಾಜಿ? ಚಿನ್ನು ನನಗೇನು ಕೇಳಿಸ್ತಾ ಇಲ್ಲ, ಬರೀ ಗಂಟೆ ಶಬ್ದ ಕೇಳಿಸ್ತಾ ಇದೆ. ಅಲ್ಲಿಂದ ಸ್ವಲ್ಪ ಆಚೆ ಬಂದು ಮಾತಾಡಮ್ಮ. ಚಿನ್ನು ನೀನ್ ಏನ್ ಹೇಳ್ತಿದ್ದೆ ನನ್ ಕೇಳಿಸ್ತಿಲ್ಲ ಮಗಳೇ. ಸರಿ ಆಮೇಲೆ ಫೋನ್ ಮಾಡು. ದೇವ್ರ, ನನ್ನ ಅಕ್ಕನ ಜೀವನಕ್ಕೆ ತೊಂದರೆ ಆಗ್ತಿರೋ ಹಾಗೆ ನೋಡ್ಕೊ. ಅಕ್ಕ ಅವ್ಳು ರಾಜ್ಕುಮಾರ್, ಇಬ್ರು ಚೆನ್ನಾಗಿರ್ಬೇಕು. ಅದು ಅದು ನನ್ ಬೇಕಂತ ತೆಗೆದಿಲ್ಲ. ಅದು ನನಗೆ ಗೊತ್ತು, ನೀನಾಗೆ ತೆಗಿಯಲ್ಲ ಅಂತ. Thank you.